ಸಮಾರಂಭಕ್ಕೆ ಆಗಮಿಸುತ್ತಿಲ್ಲ ಅಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಅಭಿರುದ್ಧ ಕುಮಾರ್ ಅವರಿಗೆ, ರಾಜ್ಯ ಕಾರ್ಯದರ್ಶಿಯಾದಂತಹ ಅಭಿರುದ್ಧ ಕುಮಾರ್ ಅವರಿಗೆ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಯುನಿಟಿ ಹಾಲ್ನ ಮ್ಯಾನೇಜರ್ ಆಗಿರುವಂತಹ ಅಂತಃಪುರವನ್ನು ಕೂಡ ಸ್ವಾಗತಿಸುತ್ತೇನೆ. ಈ ಸಂದರ್ಭದಲ್ಲಿ ಹಾಗಿರುವಂತಹ ನಮ್ಮ ರಾಜ್ಯ ಸದಸ್ಯರಾದಂತಹ ಶರೀಫ್ ರಾವನ್ನು ಕೂಡ ಸ್ವಾಗತಿಸುತ್ತೇನೆ. ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಒಂದೇ ವಾಚ್ಯದಲ್ಲಿ ಸ್ವಾಗತಿಸುತ್ತೇನೆ. ಈ ಒಂದು ಸಮಾರಂಭದಲ್ಲಿ ತಾವೆಲ್ಲರೂ ಭಾಗಿಕೊಂಡಿದ್ದಕ್ಕಾಗಿ ತಮ್ಮನ್ನು ಅಭಿನಂದಿಸುತ್ತಾನೆ. ನನ್ನ ಮಾತುಗಳನ್ನು ಅಸ್ಸಲಾಮು ಅಲೈಕುಂ. ಇತ್ತೀಚೆಗೆ ಕೇರಳದಲ್ಲಿ ಮತ್ತು ಕೊಡಗಿನಲ್ಲಿ ನಡೆದಂತಹ ಪ್ರಾಕೃತಿಕ ವಿಕೋಪ ಏನಿದೆ, ದುರಂತ ಏನಿದೆ, ಮೊತ್ತ ಮೊದಲಾಗಿ ನಾವು ಕೇರಳದ ಜನತೆಯೊಂದಿಗೂ ಕೊಡಗಿನ ನಮ್ಮ ರಾಜ್ಯದ ಜನತೆಯೊಂದಿಗೂ ನಾವು ಅವರೊಂದಿಗೆ ನಾವು ಇದ್ದೇವೆ ಅಂತ ಹೇಳಿ ಮೊತ್ತ ಮೊದಲಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಈ ನಿಟ್ಟಿನಲ್ಲಿ ಕೇರಳದ ರಾಜ್ಯದಾದ್ಯಂತ ಅಲ್ಲಿನ ನಮ್ಮ ವಾಲಂಟಿಯರ್ಗಳು, ರೆಸ್ಕ್ಯೂ ಮತ್ತು ಆ ಟೀಮಿನ ನಮ್ಮ ಕ್ಯಾಡರ್ಗಳು ದಿನರಾತ್ರಿ ಪ್ರಾಮಾಣಿಕವಾಗಿ ಅಲ್ಲಿ ದುಡಿದಿದ್ದಾರೆ, ನಮಗೆಲ್ಲರಿಗೂ ತಿಳಿದಂಥ ವಿಚಾರವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕೇರಳದಲ್ಲಿ ಏನು ದುರಂತ ನಡೆದಿದೆ, ಅಂತಹ ದುರಂತಗಳು ಬರದೇ ಇರಲಿ ಅಂತ ನಾವು ಪ್ರಾರ್ಥಿಸೋಣ. ಆದ್ರೂ ಕೂಡ ಇಂತಹ ಸಂದರ್ಭಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ಮುಂದಿಟ್ಟುಕೊಂಡು ಯಾವುದೇ ಜಾತಿ ಭೇದವಿಲ್ಲದೆ ಕೇರಳದಾದ್ಯಂತ ಜನರು ಕೈಜೋಡಿಸಿಕೊಂಡು, ಅಲ್ಲಿನ ಸೈನಿಕರೊಂದಿಗೂ ಕೈಜೋಡಿಸಿಕೊಂಡು ಆ ಪ್ರಾಕೃತಿಕ ವಿಕೋಪವನ್ನು ತಡೆಯುವ ನಿಟ್ಟಿನಲ್ಲಿ ಮತ್ತು ರಿಲೀಫ್ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕರಿಸಿದ್ದನ್ನು ನಾವು ನೋಡಿದ್ದೇವೆ. ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ವತಿಯಿಂದ ಈ ಒಂದು ಪರಿಹಾರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಅಲ್ಲಿನ ಜನಗಳಿಗೆ ಬೇಕಾದಂತಹ ದಿನನಿತ್ಯ ಉಪಯೋಗ ಸಾಮಗ್ರಿಗಳಿಗೇನಿದೆ ಅವೆಲ್ಲವೂ ಕೂಡ ದಾನಿಗಳಿಂದ ಪಡೆದುಕೊಂಡು ಕೆಲವು 2-3-4 ದಿವಸಗಳ ಮಧ್ಯೆ ದಿನರಾತ್ರಿ ಕೆಲಸ ಮಾಡಿಕೊಂಡು ಈ ಒಂದು ಪರಿಹಾರ ಏನಿದೆ ಆ ಸಾಮಗ್ರಿಗಳನ್ನು ಕಳಿಸಲಿಕ್ಕೆ ನಾವು ತಯಾರಾಗಿದ್ದೇವೆ. ಆದ್ದರಿಂದ ಈ ರೀತಿಯ ಪ್ರಾಕೃತಿಕ ದುರಂತಗಳು ಬಂದಾಗ ಒಂದನೆಯದಾಗಿ ನಾವೆಲ್ಲರೂ ಕೂಡ ಮಾನವೀಯ ನೆಲೆಯಲ್ಲಿ ಇದನ್ನು ನಾವು ತೆಗೆದುಕೊಂಡು ಇದಕ್ಕೆ ಪ್ರತಿಸ್ಪಂದಿಸಬೇಕಿದೆ. ಅದೇ ರೀತಿ ಈ ರೀತಿಯ ಪ್ರಾಕೃತಿಕ ವಿಕೋಪಗಳು ಯಾವ ರೀತಿ ಬರ್ತದೆ ಅಂತ ಹೇಳಿದರೆ, ಯಾವಾಗ ಅವೈಜ್ಞಾನಿಕವಾದಂತಹ ಪ್ರಗತಿಯ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಈ ರೀತಿಯ ಪ್ರಕೃತಿ ವಿಕೋಪಗಳು ಬರ್ತದೆ ಅಂತ ಹೇಳಿಕೊಂಡು ವಿಜ್ಞಾನಿಗಳು ಮತ್ತು ಪರಿಸರ ವಿಜ್ಞಾನಿಗಳು ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಮನಗಂಡು ನಾವು ಈ ರೀತಿಯ ಪ್ರಕೃತಿಯ ಮೇಲೆ ಅತ್ಯಾಚಾರ ನಡೆಸುವುದನ್ನು ನಾವು ನಿಲ್ಲಿಸಬೇಕಾಗಿದೆ. ಅದರೊಟ್ಟಿಗೇನೆ ಈ ರೀತಿಯ ವಿಪತ್ತುಗಳು ಬಂದಾಗ ಮಾನವೀಯ ನೆಲೆಯಲ್ಲಿ ಎಲ್ಲರೂ ಸೇರಿಕೊಂಡು ಇದನ್ನು ನಾವು ತಡೀಬೇಕಾಗಿದೆ. ಅದು ಮಾನವೀಯ ಧರ್ಮವೂ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ದಿನರಾತ್ರಿ ಕೆಲಸ ಮಾಡಿಕೊಂಡು ಅವರ ಸೇವೆಗಳನ್ನು ಮಾಡಿಕೊಂಡು ಸೌತ್ ಕನ್ನಡ ದಕ್ಷಿಣ ಕನ್ನಡ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಈ ನಿಟ್ಟಿನಲ್ಲಿ ಒಂದು ಪರಿಹಾರ ಸಾಮಗ್ರಿಗಳನ್ನು ಕಳಿಸಲಿಕ್ಕೆ ನಾವು ಮುಂದಾಗಿದ್ದೇವೆ. ಇದಕ್ಕೆ ಸಹಕಾರ ಮಾಡಿದ ಎಲ್ರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಮೊಹಮ್ಮದ್ ಬಿಲ್ಲಾ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ. ಪ್ರಥಮವಾಗಿ ಅಲ್ಲಾಹನಿಗೆ ಸರ್ವಸ್ತುತಿ. ದಕ್ಷಿಣ ಭಾರತವನ್ನು ನಡುಗಿಸಿದಂತಹ, ಅದರಲ್ಲೂ ಪ್ರತ್ಯೇಕವಾಗಿ ಕೇರಳ ಮತ್ತು ಕೊಡಗು ಜಿಲ್ಲೆಯನ್ನು ಬಾಧಿಸಿದಂತಹ ಒಂದು ಪ್ರಕೃತಿ ವಿಕೋಪದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದಂತಹ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಪ್ರಕೃತಿ ವಿಕೋಪದಲ್ಲಿ ಸಂಕಷ್ಟ ಅನುಭವಿಸಿದಂತಹ ಎಲ್ಲ ಮಾನವರ ನೋವಿನಲ್ಲೂ ನಾವು ಸಹಭಾಗಿಗಳು. ಸಂಘಜೀವಿಯಾಗಿರಬೇಕೆಂದು ಪ್ರಕೃತಿ ನಮಗೆ ಇದರಿಂದ ತಿಳಿಸಿಕೊಡ್ತಾ ಇದೆ. ಮಾನವನು ಯಾವತ್ತೂ ಸ್ವಾರ್ಥಿಯಾಗದೆ ಸಂಘಜೀವಿಯಾಗಿರುವುದು, ಆ ರೀತಿಯಾದಂತಹ ನಿಟ್ಟಿನಲ್ಲಿ ಸಾಧಿಸಬೇಕಾದಂತಹ ಹಲವಾರು ವಿಷಯಗಳಲ್ಲಿ ಇದು ಕೂಡ ಒಂದಾಗಿರುತ್ತದೆ. ಈ ಪ್ರಕೃತಿ ವಿಕೋಪವನ್ನು ಆದಂತಹ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಾಗಿ ತಡೆಗಟ್ಟಬೇಕೆಂಬುದು ಮಾನವನ ಕೈಯಲ್ಲಿ ಖಂಡಿತವಾಗಿ ಸಾಧ್ಯವಿಲ್ಲದಂತಹ ಮಾತು. ಆದರೆ ಆ ಸಂದರ್ಭದಲ್ಲಿ ಬಹಳಷ್ಟು
ತನ್ನ ಜೀವವನ್ನು ಪಣಕ್ಕಿಟ್ಟು ಬಹಳಷ್ಟು ಜನರು ಹೋರಾಟ ನಡೆಸಿಕೊಂಡು ಈ ಒಂದು ರೆಸ್ಕ್ಯೂ ಕಾರ್ಯಕ್ರಮ ಏನಿದೆಯೋ ಅದನ್ನು ನಡೆಸ್ತಾ ಇದ್ದಾರೆ. ಅವರು ಅಭಿನಂದನೆಗೆ ಅರ್ಹರು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ದಕ್ಷಿಣ ಕನ್ನಡದ ವತಿಯಿಂದ ನಾವು ನಾಗರಿಕರಲ್ಲಿ ಸಹಾಯವನ್ನು ಅಪೇಕ್ಷಿಸಿದಾಗ ನಮ್ಮ ಕರೆಗೆ ಓಗೊಟ್ಟು ಈ ಜಿಲ್ಲೆಯ ಸಹೃದಯ ನಾಗರಿಕರು ಮತ್ತು ಈ ಜಿಲ್ಲೆಯ ವ್ಯಾಪಾರಿ ಬಂಧುಗಳು ನಮ್ಮೊಂದಿಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಈ ಒಂದು ಪರಿಹಾರ ಸಾಮಗ್ರಿಯಲ್ಲಿ ಸರಿಸುಮಾರು 15 ಲಕ್ಷಕ್ಕಿಂತಲೂ ಮಿಕ್ಕಿದಷ್ಟು ಹಣದ ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ದೈನಂದಿನ ಉಪಯೋಗಕ್ಕೆ ಬೇಕಾಗುವಂತಹ ವಸ್ತುಗಳು, ಅದೇ ರೀತಿ ಅತ್ಯಗತ್ಯವಾಗಿ ಜನರಿಗೆ ಉಪಯೋಗಕ್ಕಾಗುವಂತಹ ಮದ್ದುಗಳು, ಮಕ್ಕಳ ಬಟ್ಟೆಗಳು, ಸ್ತ್ರೀಯರ ವಸ್ತ್ರಗಳು, ಅದೇ ರೀತಿ ಮಕ್ಕಳ ಶಾಲೆಯ ಪುಸ್ತಕಗಳು ಇದೆಲ್ಲವೂ ಇದರಲ್ಲಿ ಒಳಗೊಂಡಿದೆ. ಇವೆಲ್ಲವನ್ನು ಸಂಗ್ರಹಿಸಲು ನಮ್ಮೊಂದಿಗೆ ಕೈ ಜೋಡಿಸಿದಂತಹ ನಮ್ಮ ಎಲ್ಲ ಕಾರ್ಯಕರ್ತರಿಗೂ, ಅದೇ ರೀತಿ ನಮಗೆ ಸಹಕಾರವನ್ನು ನೀಡಿದಂತಹ ನಮ್ಮ ನಾಗರಿಕ ಬಂಧುಗಳಿಗೂ, ನಮ್ಮ ವ್ಯಾಪಾರಿ ಸಮುದಾಯಕ್ಕೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇನ್ನು ಮುಂದಕ್ಕೆ ಕೂಡ ನಾವೆಲ್ಲರೂ ಜೊತೆಯಾಗಿ ಈ ಸಮಾಜದ ಅಭಿವೃದ್ಧಿಗಾಗಿ ದುಡಿಯೋಣ. ಅದೇ ರೀತಿ ನಮ್ಮೊಂದಿಗೆ ಕೈ ಜೋಡಿಸಿದಂತಹ ಮಾಧ್ಯಮ ವರ್ಗಕ್ಕೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನಮ್ಮೊಂದಿಗಿರುವಂತಹ ಎಲ್ಲರಿಗೂ ಒಂದೇ ವಾಕಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು ಮುಂದಕ್ಕೆ ಕೂಡ ನಾವು ಜೊತೆಯಾಗಿ ಕಾರ್ಯನಿರ್ವಹಿಸುವ ನಮಗೆ ಹೇಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ವಾಹಿರ್ ದಾವಾನ್ ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹ್.